ನಮಸ್ಕಾರ ಅಮೋಕ್ ಟಿವಿ ಸಂಜೆ ಸಮಾಚಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ಸಕಲ ಅಮೋಕ್ ಟಿವಿಯ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಾರ್ತೆಗಳ ವಿವರ ನೋಡೋಣ ಮಧುಗಿರಿ ತಾಲೂಕಿನ ಸಿದ್ದಾಪುರದ ಪುರಾತನ ಬಾವಿಯನ್ನು ದುಷ್ಕರ್ಮಿಗಳು ಧ್ವಂಸಗೊಳಿಸಿರುವ ಘಟನೆ ನಡೆದಿದೆ ಸೊ ಮಧುಗಿರಿ ತಾಲೂಕಿನ ಸಮೀಪದಲ್ಲಿರುವಂತಹ ಸಿದ್ದಾಪುರ ಕಸಬಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಪುರಾತನ ಬಾವಿಯನ್ನು ಕಿಡಿಗೇಡಿಗಳು ಬೆಳಗಿನ ಜಾವ ಬಾವಿಯ ಮೇಲಿರುವಂತಹ ಕಲ್ಲುಗಳನ್ನು ಧ್ವಂಸಗೊಳಿಸಿದ್ದಾರೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈರಣ್ಣ ಪಿಡಿಒ ಚೌಡಪ್ಪ ಹಾಗೆಯೇ ಸದಸ್ಯರುಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ದುಷ್ಕರ್ಮಿಗಳ ಮೇಲೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಇತಿಹಾಸದ ಕುರುಹುಗಳನ್ನು ಉಳಿಸಿಕೊಳ್ಳಲಾಗದಂತಹ ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಬೆಳಿಗ್ಗೆ ನಮಗೆ ಸಾರ್ವಜನಿಕರಿಂದ ಸಿದ್ದಾಪುರ ಗ್ರಾಮದ ಸಾರ್ವಜನಿಕರಿಂದ ಒಂದು ದೂರು ಬಂತು ಏನಪ್ಪ ಅಂತಂದರೆ ಈ ಸಿದ್ದಾಪುರದ ಊರ ಮಧ್ಯದಲ್ಲಿರ್ತಕ್ಕಂಥ ಬೀದಿ ಬಾವಿಯನ್ನು ಯಾರು ದುಷ್ಕರ್ಮಿಗಳು ರಾತ್ರಿ ಕಲ್ಲುಗಳನ್ನು ಕಾಣ್ತಾ ಇದೆ ಇಲ್ಲಿ ಕಲ್ಲಿನ ಚಪ್ಪಲಿಗಳನ್ನೆಲ್ಲ ಉಳಿಸ್ಬಿಟ್ಟು ಅದನ್ನು ಹಾಳು ಮಾಡೋಕ್ಕೆ ಯತ್ನಿಸಿರೋ ಅಂತೇಳಿ ದೂರು ಬಂತು ನಮಗೆ ಅದರ ಪ್ರಕಾರ ನಾನು ಮತ್ತು ನಮ್ಮ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಮುಂದೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಲಾಗಿ ನಾವೀಗ ಅವ್ರು ಯಾರು ಈ ರೀತಿ ದುಷ್ಕೃತ್ಯವನ್ನು ಕೈಗೊಂಡಿದ್ದಾರೆ ಅವ್ರ ವಿರುದ್ಧ ನಾವು ಪೊಲೀಸ್ ಠಾಣೆಯಲ್ಲಿ ನಾವು ಪಂಚಾಯತಿ ವತಿಯಿಂದ ಪ್ರಕರಣ ದಾಖಲಿಸಿ ದಯಮಾಡಿ ಅವ್ರಿಗೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ಕೇಳ್ಕೊತೀವಿ ಅದು ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬಂದಿರತಕ್ಕಂಥ ಒಂದು ಹಳೆ ಬಾವಿ ಈ ಬಾವಿನ ಕಸ ಕಡ್ಡಿ ಹಾಕಿ ನಾಗರಿಕರು ಎಲ್ಲರೂ ರಕ್ಷಣೆ ಮಾಡಬೇಕಾಯಿತು ಅಂಥದ್ದು ಎಲ್ಲರೂ ತುಂಬ ಕಸ ಕಡ್ಡಿ ಹಾಕಿ ತುಂಬಿಸಿ ವಾಸನೆ ಬರಂಗೆ ಮಾಡಿದ್ರು ಇದಕ್ಕೆ ಈಗಾಗಲೇ ಮುಂಚೆನೇ ಒಂದು ಸಾರಿ ನಮ್ಮ ಪಂಚಾಯತಿಗೆ ಸಾರ್ವಜನಿಕರಿಂದ ಇದನ್ನು ಮುಚ್ಚ್ರಿ ಅಂತೇಳಿ ಅರ್ಜಿ ಬಂದಿತ್ತು ಸರಿ ಆಯಿತು ಅಲ್ಲಿ ನಾವು ಗ್ರಾಮ ಸಭೆ ಕರೆದು ಗ್ರಾಮ ಸಭೆಗೆ ತೀರ್ಮಾನ ತಗೊಂತೀವಿ ಇದು ಮಾಡೋಕ್ಕೆ ಬರೋಲ್ಲ ಒಷ್ಟು ಜನ ಬೇಕು ಅಂದರು ಒಷ್ಟು ಜನ ಬೇಡ ಅಂದರು ಹಂಗಾಗಿ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಹಬ್ಬ ಆದಮೇಲೆ ಮಾಡೋಣ ಅಂತ ಹೇಳಿದ್ವಿ ಇಲ್ಲೇ ಗ್ರಾಮ ಸಭೆ ಕರೆದು ಎಲ್ಲರೂ ತೀರ್ಮಾನ ತಗೊಂಡ್ಮೇಲೆ ತಮ್ಮನ ಅಂತ ಅಷ್ಟರಲ್ಲಿ ಯಾರೋ ಯಾರು ಮಾಡೋರು ಅಂತ ಗೊತ್ತಿಲ್ಲ ಇವು ಇದನ್ನು ರಾತ್ರಿ ಅದು ಯಾರೋ ದುಷ್ಕರ್ಮಿ ಬಂದು ಇದನ್ನು ಮುರಿದು ಹೊಡೆದಾಕಿ ಎಲ್ಲ ಅಧ್ವಾನ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಈ ಪಂಚಾಯತಿ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ನಾವೊಂದು ಕಂಪ್ಲೇಂಟ್ ಕೊಟ್ಟು ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ಈ ಮೂಲಕ ಮುಂದಿನ ಸುದ್ದಿ ನೋಡೋಣ ಅದು ಮೂರು ಗ್ರಾಮಗಳ ಜೀವನಾಡಿಯಾಗಿರುವಂತಹ ಕೆರೆ ದಾಬಸ್ಪೇಟೆ ಕೈಗಾರಿಕಾ ವಲಯ ಬೆಳೆದಂತೆ ಕೆರೆ ಪರಿಸರ ಮಲಿನವಾಗಿತ್ತು ಇದೀಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಸ್ಥಳೀಯ ಕೆರೆ ಅಭಿವೃದ್ಧಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಕೆರೆ ಪುನಶ್ಚೇತನಗೊಳ್ತಾ ಇದೆ ಯಾವುದು ಆ ಕೆರೆ ಏನಿದು ಸ್ಟೋರಿ ಅಂತೀರ ಈ ವರದಿ ನೋಡಿ ಅದು ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಕೆರೆ ಅಂತಾನೆ ಕರೀತಾ ಇದ್ರು ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ತ್ಯಾಜ್ಯ ಆಳುದ್ದದ ಗುಂಡಿಗಳು ಇಟ್ಟಿಗೆ ಮಾಡಲು ಅಕ್ರಮ ಮಣ್ಣು ಗಣಿಗಾರಿಕೆ ಒತ್ತುವರಿ ಇದೆಲ್ಲವೂ ಅವ್ಯಾಹತವಾಗಿ ನಡೀತಾ ಇತ್ತು ಆದರೆ ಈಗ ಆ ಕೆರೆಗೆ ಪುನರ್ಜನ್ಮ ನೀಡಲು ಕೆರೆ ಅಭಿವೃದ್ಧಿ ಸಮಿತಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಸಂಸ್ಥೆ ಮುಂದಾಗಿದೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನಗೊಳ್ಳುವ ಕೆರೆಗೆ ಶಿವಗಂಗೆ ಕಂಬಾಳುವಿನ ಮೇಲಣಗವಿ ಮಠದ ಶ್ರೀ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹೊನ್ನಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹೆಚ್ ಪಿ ಸುರೇಶ್ ಜಗದೀಶ್ ಚೌಧರಿ ಪೂಜೆ ಸಲ್ಲಿಸಿದರು ನಂತರ ಮೇಲಣಗವಿ ಶ್ರೀಗಳು ಮಾತನಾಡಿ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ನಿರ್ವಹಣೆ ಹೋರಾಟಕ್ಕೆ ಸ್ವಾಮೀಜಿಯರು ಸೇರ್ತಾ ಇದ್ವಿ ಇದೀಗ ಕೆರೆ ಪೂಜೆ ಮಾಡ್ತಾ ಇರೋದು ಸಂತೋಷ ತಂದಿದೆ ಕೆರೆ ಮಾನವನ ಉತ್ಸಾಹ ಮನೆ ಮತ್ತು ಶಾಲೆ ಹಾಗೂ ಕೆರೆಗಳು ದೇವರ ಸಮಾನ ಮೂಕ ಪ್ರಾಣಿಗಳು ಕೆರೆ ತುಂಬದೇ ಇದ್ರೆ ಮಾನವನಿಗೆ ಶಾಪ ಹಾಕುತ್ತವೆ ವೃಷಭಾವತಿ ಮತ್ತು ಕುಮುದ್ವತಿ ಈ ಭಾಗದ ನದಿ ಪಾತ್ರ ಉತ್ತಮವಾದರೆ
ಅಂತರ್ಜಲ ಅಭಿವೃದ್ಧಿಯಾಗುತ್ತೆ. ಶಿವಗಂಗಾ ಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕನಸು ಅಗ್ರಮಾನ್ಯ ಎಂದರು. ಅಂತಂದ್ರೆ ಈಗಾಗಲೇ ಕೈಗಾರಿಕೆಗಳೇನು ಪ್ರಾರಂಭ ಆಗಿದಾವೆ, ಎಷ್ಟು ಕೈಗಾರಿಕೆಗಳು ಬರ್ತಾವೆ, ಪ್ರತಿಯೊಬ್ಬರು ಒಂದೊಂದು ಬೋರ್ ಹಾಕ್ತಾರೆ. ಅಂದ್ರೆ ಭೂಮಿ ತಾಯಿಗೆ ಇಂಜೆಕ್ಷನ್ ಮಾಡ್ದಂಗ, ಇಂಜೆಕ್ಷನ್ ಮಾಡಿದ್ರೆ ಔಷಧಿ ಕೊಡ್ತಾರೆ, ಇದು ಇಂಜೆಕ್ಷನ್ ಮಾಡಿ ನೀರನ್ನು ಹೀರುವಂತ ಕೆಲಸವನ್ನು ಮಾಡ್ತಾ ಇದೆ. ಇಷ್ಟೆಲ್ಲ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಬೋರ್ ಹಾಕಿಬಿಟ್ರೆ ಇನ್ನು ಕೆರೆಗೆ ನೀರು ಬಾ ಅಂತಂದ್ರೆ ಇನ್ನೆಲ್ಲಿ ಬರಕ್ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿನೇ ಇವತ್ತು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇಂಥ ಒಂದು ಮಹತ್ತರ ಕೆಲಸಕ್ಕೆ ಮುಂದಾಗುವ ಮೂಲಕವಾಗಿ ನಮ್ಮ ಪ್ರದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಪರಿಸರದ ಎಲ್ಲ ದೃಷ್ಟಿಯಿಂದಲೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮತ್ತು ಒಟ್ಟು ಧರ್ಮಸ್ಥಳ ಸಂಸ್ಥೆಯ ಒಂದು ಕಾರ್ಯ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಗ್ರಾಮಾಂತರ ಜನತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರ್ತಕ್ಕಂಥವರು. ಅವರ ಒಂದು ದೂರದೃಷ್ಟಿ, ಸಾಮಾಜಿಕ ದೃಷ್ಟಿಯನ್ನು ನೋಡಿ ಸುಮಾರು 3 ವರ್ಷಗಳ ಹಿಂದೆ ನಾವು ನಮ್ಮ ಮಠದಿಂದ ಕರೆಸಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದಂತಹ ಒಂದು ಸನ್ನಿವೇಶವನ್ನು ನಾನು ಜ್ಞಾಪಿಸಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನೊಳಗೆ ಅವರ ಒಂದು ದೂರದೃಷ್ಟಿ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾದಂತಹದ್ದು. ಕಾರ್ಯ ಬೇಗವಾಗಲಿ. ನನ್ನ ಒಂದು ಕೋರಿಕೆ, ಏನು ಹೂಳು ಎತ್ತಿರಿ, ಆ ಹೂಳು ಎತ್ತಿದ ಮಣ್ಣನ್ನು ಅಪ್ಪಿ ತಪ್ಪಿ ಅಕ್ಕಪಕ್ಕದಲ್ಲಿ ಬಿಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮತ್ತೆ ಮಳೆ ಬಂತಂದ್ರೆ ಮತ್ತೆ ಮೊನ್ನೆ ಸರ್ ಮತ್ತೆ ಹೂಳು ಎತ್ತಬೇಕಾಗತ್ತೆ. ಹಾಗಾಗಬಾರ್ದು ಅನ್ನೋಗಿದ್ದೆ. ಆದಷ್ಟು ಎಲ್ಲಿಂದ ಆ ಮಣ್ಣು ಬಂದಿರ್ತೋ ವಾಪಸ್ ಅಲ್ಲಿಗೆ ಹೋಗುವಾಗ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕನಸು ನನಸಾಗ್ತಾ ಇದೆ. ಈ ಕೆರೆಯಿಂದ 5 ಗ್ರಾಮಗಳಿಗೆ ಅನುಕೂಲವಾಗುತ್ತದೆ ಎಂದರು. ನಮ್ಮ ಕೆರೆಯನ್ನ ಒಂದ ರಾಜನವನ್ನ ಧರ್ಮಸ್ಥಳದ ಬರೀ ಬರವಣಿಗೆ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಏನು ಹೊನ್ನೇನಹಳ್ಳಿ, ಕೆ ಜಿ ಶ್ರೀನಿವಾಸಪುರ, ಎಡೆಹಳ್ಳಿ 3 ಗ್ರಾಮಕ್ಕೆ ಸೇರಿರುವಂಥ 35 ಎಕರೆ ಕೆರೆಯನ್ನು ಉಳ್ಳಲೆತ್ತಿಕೆ ಬಡದು ಬಂದಿರುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡ್ತಾ, ಇವತ್ತೇನಿಲ್ಲಿ ಕೆರೆ ಉಳ್ಳನ್ನು ಬೆಳಗಿಂದ ಇಲ್ಲಿ ಮಾಡಿದ್ದೀವಿ. ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಿದೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮಸ್ಥರು, ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಇಲ್ಲಿನವರೆಗೂ ಏನು ಎಲ್ಲೆಲ್ಲಿ ಕೆರೆ ಮಾಡಿರೋದು ಎಲ್ಲ ರೀತಿಯಲ್ಲೂ ಇಲ್ಲೇ ಮಾಡೋದು, ಇಲ್ಲಿ ಈ ಕೆರೆನೂ ಅದೇ ತಿರೋದ ರೀತಿಯಲ್ಲಿ ಮಾಡೋದು. ಇಲ್ಲಿ ಕೆರೆ ಉಳಿತದಿಂದ ನೀರು ಸೌಕರ್ಯ ಆಗಬೇಕು, ಒಂದು ತ್ಯಾಜ್ಯ ವಸ್ತು ಬರಬಾರ್ದು ಅನ್ನೋದು, ಎರಡು, ಮೂರನೇದು ಇಲ್ಲಿ ಸಮಿತಿಯಲ್ಲಿ ಏನು ಸಮಿತಿ ಸದಸ್ಯರು 12 ಜನ ಇದ್ದಾರೆ, 12 ಜನ ಏನು ತೀರ್ಮಾನ ತಂತಾರೋ ಅದೇ ತೀರ್ಮಾನ, ಅಂತಿಮ ತೀರ್ಮಾನ. ಆ ತೀರ್ಮಾನದಂತೆ ನಾವು ಮುಂದೆ ರೈತರಿಗೆ ಮಣ್ಣು ಮತ್ತು ಕಮರ್ಷಿಯಲಿ ಮಣ್ಣು ಅಂತ ಏನು ನಾವು ಫಿಕ್ಸ್ ಏನು ಇನ್ನೂ ಇಲ್ಲಿವರೆಗೂ ಮಾಡಿಲ್ಲ. ಸಮಿತಿ ರಚನೆ ಮಾಡಿದ್ದಾದ ನಂತರ ನಾವು ಅದನ್ನು ಮಾಡ್ತೀವಿ. ಇವತ್ತು ಏನು ಇಷ್ಟೊಂದು ಕಾರ್ಯಕ್ರಮಕ್ಕೆ ಎಲ್ಲರೂ 3 ಜನ ಬಂದಿದ್ದೀರಿ, ಅವರೆಲ್ಲರೂ ಸ್ವಾಗತ ಕೊಡ್ತೀನಿ, ಮತ್ತು ಇವತ್ತು ಏನು ಮುಂದೆ ದಿನಗಳಲ್ಲಿ 1 ತಿಂಗಳಲ್ಲಿ ಮುಗಿಸ್ತೀನಿ ಅಂತೇಳಿ ರಾಮಾಭಿವೃದ್ಧಿ ಅವರು ಹೇಳಿದ್ದಾರೆ. ಆ ತಿಂಗಳೊಳಗಡೆ ನಾವು ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಾತಿನ ಮೂಲಕ ಸರ್, ಇದು 12 ಲಕ್ಷ ಧರ್ಮಸ್ಥಳ ಸಂಘದಿಂದ ಬಂದಿದೆ, ಗ್ರ್ಯಾಂಟ್ ಬಂದಿದೆ. ಅದನ್ನು ಅವರು ವೆಹಿಕಲ್ನ ಅವ್ರು ಇಡ್ತಾರೆ, 2 ಇಟಾಚಿ, 2 JCBಯನ್ನು ಅವರು ಸಮಮಟ್ಟಕ್ಕೆ ಒಂದೇ ಮಟ್ಟ ಮಾಡ್ತಾರೆ. ಒಂಥವ್ ಇಲ್ಲೇನಾಗಿದೆ, ಒಂಥವ್ 8 ಅಡಿ ಇದೆ, ಒಂಥವ್ 10 ಅಡಿ ಇದೆ, ಒಂಥವ್ 12 ಅಡಿ ಇದೆ. ಆ ಮಣ್ಣು ಹೊರಗಡೆಯಿಂದ ತಂದು ಯಾರೂ ಫಿಲಪ್ ಮಾಡಲ್ಲ ಇಲ್ಲಿ. ಆ ಒಂದು ಉದ್ದೇಶದಿಂದ ಇವರು ಎಲ್ಲ ಒಂದು ಲೆವೆಲ್ ಮಾಡಿ ಮಣ್ಣು ಮಿಕ್ಕಿದಂಥ ಮಣ್ಣನ್ನು ಹೊರಗಡೆ ಕೊಡಬೇಕು ರೈತರಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಆದ್ಯತೆ ರೈತರಿಗೆ, 3 ಹಳ್ಳಿ ಏನಿದೆ 3 ಹಳ್ಳಿ ಜನಕ್ಕೆ ಫಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಆದಂಥ ನಮ್ಮ ಗ್ರಾಮ ಪಂಚಾಯತಿ 14 ಹಳ್ಳಿ ಯಾರು ರೈತರು ಬಂದ್ರೂ ಕೊಡಲಿಕ್ಕೆ ಆದೇಶ ಇದೆ, ನಾವು ಕೊಡಲಿಕ್ಕೆ ಒಪ್ಪಿದ್ದೇವೆ. ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯ್ಕ್, ಅಧ್ಯಕ್ಷೆ ಮಂಜುಳಾ ಸಿದ್ದಯ್ಯ, ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ, ಪಿಡಿಒ ಪಾರ್ವತಿ, ಸದಸ್ಯರಾದ ವಸಂತ, ಮುರಳೀಧರ್, ಉಮೇಶ್, ಶಿವಾನಂದ್, ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ದಾಬಸ್ಪೇಟೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಗ್ರಹವಾಗುವ ಶುಲ್ಕ ಎಲ್ಲ ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಗೌರಿಬಿದನೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ, ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಜಿಟಿಟಿಸಿ ಆವರಣದಲ್ಲಿ ನಿರ್ಮಿಸಿರುವ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜು, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 7 ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಂದ ಸಂಗ್ರಹವಾಗುವ ಶುಲ್ಕವನ್ನು ಸರ್ಕಾರ ಇನ್ನು ಮುಂದೆ ಮುಟ್ಟೋದಿಲ್ಲ. ಬದಲಿಗೆ ಆಯಾ ಕಾಲೇಜು ಅಭಿವೃದ್ಧಿ ಸಮಿತಿಗಳ ಖಾತೆಗಳಿಗೆ ನೇರವಾಗಿ ಹೋಗುವಂತೆ ಮಾಡಲಾಗುತ್ತೆ ಎಂದರು. ಇಡೀ ವಿಶ್ವಕ್ಕೆ ಸಲ್ಲೋದ ರೀತಿಯಲ್ಲಿ ನೀವು ಕೆಲಸ ಮಾಡಬಹುದು. ಇಡೀ ವಿಶ್ವದ ಜೊತೆಯಲ್ಲಿ ನೀವು ವ್ಯಾಪಾರ ಮಾಡಬಹುದು, ವ್ಯವಹಾರವನ್ನು ಮಾಡಬಹುದು,
ನಿಮ್ಮ ಗ್ರಾಮದಿಂದನೂ ಇವತ್ತೇನು ಯಾವುದೇ ನಗರಕ್ಕೆ ಬರಬೇಕಾಗಿಲ್ಲ, ಬೆಂಗಳೂರು ಬರಬೇಕು, ಇನ್ನೊಂದು ಅಮೆರಿಕಕ್ಕೆ ಹೋಗಬೇಕು ಏನೂ ಇಲ್ಲ. ನೀವು ಎಲ್ಲಿದ್ದೀರೋ ನಿಮ್ಮ ನಿಮ್ಮ ಗ್ರಾಮದಿಂದನೇ ಎಲ್ಲ ರೀತಿಯಾದಂಥ ವ್ಯಾಪಾರ ವ್ಯವಹಾರ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಫ್ಯೂಚರ್ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ, ಡಿಜಿಟಲ್ ಸ್ಕಿಲ್ಸ್ನ ಪಡ್ಕೊಳ್ಳಿ. ಇದನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಂದು ಸರ್ಕಾರಿ ಕಾಲೇಜಲ್ಲೂ ಫ್ರೀ ಆಫ್ ಕಾಸ್ಟ್ ಇದನ್ನು ನಿಮಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡಿಂದಲೂ ಸಾವಿರದ ಇನ್ನೂರು ಕೋರ್ಸಸ್ ಆ್ಯಡ್ ಆನ್ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ ಫ್ರೀ ಆಫ್ ಕಾಸ್ಟ್. ನಿಮ್ಗೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಸೈಟಲ್ಲಿ 11 ಲಕ್ಷ ಬಳಕೆದಾರರು. ಈ 11 ಲಕ್ಷ ಬಳಕೆದಾರರಲ್ಲಿ ಪ್ರಥಮ 10 ಜನರಲ್ಲಿ 7 ಜನ ನಮ್ಮ ಸರ್ಕಾರಿ ಡಿಗ್ರಿ ಕಾಲೇಜಿನವರು. ಸರ್ಕಾರಿ ಡಿಗ್ರಿ ಕಾಲೇಜಿನವರು ಪ್ರಥಮ 7 ವಿದ್ಯಾರ್ಥಿಗಳ ಬಳಕೆದಾರರು ನಮ್ಮ ಸರ್ಕಾರಿ ಕಾಲೇಜು 11 ಲಕ್ಷದಲ್ಲಿ. ಯಾವ ರೀತಿ ತಂತ್ರಜ್ಞಾನ ನೋಡಿ, ಕಟ್ಟಡದ ಜೊತೆಯಲ್ಲೇ ತಂತ್ರಜ್ಞಾನ ಇದೆಯಲ್ಲ, ನಮ್ಮ ಭವಿಷ್ಯ ಮತ್ತು ನಮ್ಮ ಬದುಕನ್ನೇ ಬದಲಾಯಿಸುತ್ತದೆ. ಇವತ್ತು ಯಾವುದೇ ಸರ್ವಿಸಸ್ ಆಗಲಿ, ವ್ಯಾಪಾರ ವ್ಯವಹಾರ, ಸರ್ಕಾರದ ಸೇವೆ ಆಗಲಿ, ಸರ್ಕಾರದ ಆಡಳಿತ ಆಗಲಿ, ನಿಮಗೆ ಮೆಡಿಕಲ್ ಸರ್ವಿಸಸ್ ಬೇಕಾ, ಎಜುಕೇಷನ್ ಸರ್ವಿಸಸ್ ಬೇಕಾ, ಇ ಕಾಮರ್ಸ್ ಬೇಕಾ, ಆಂಟರ್ಪ್ರಿನರ್ಶಿಪ್ ಬೇಕಾ, ವ್ಯವಸಾಯದ ಮಾರುಕಟ್ಟೆಗೆ ತಂತ್ರಜ್ಞಾನ, ಎಲ್ಲರಿಗೂ ತಂತ್ರಜ್ಞಾನ. ಇವತ್ತು ವ್ಯವಸಾಯ ಮಾಡಲು ತಂತ್ರಜ್ಞಾನ ಆಧಾರಿತವಾಗಿ ಡಿಜಿಟಲ್ ಫಾರ್ಮಿಂಗ್, ಬ್ಲಾಕ್ ಚೈನ್ ಇವೆಲ್ಲವೂ ವ್ಯವಸಾಯದಲ್ಲಿ ಬಂದಿರುತ್ತದೆ. ಹಾಗಾಗಿ ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಜನಪ್ರತಿನಿಧಿಗಳು ಬದ್ಧತೆ ಹಾಗೂ ಪ್ರಾಮಾಣಿಕತೆ ಮೈಗೂಡಿಸಿಕೊಂಡಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇದನ್ನು ಶೈಕ್ಷಣಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವ ಮೂಲಕ ಸಮಾಜದ ಅಭ್ಯುದಯಕ್ಕೆ ಹಾಗೂ ಏಳಿಗೆಗೆ ಕಂಕಣ ತೊಡಬೇಕು ಎಂದು ತಿಳಿಸಿದರು. ಆ ಸಾರ್ವಜನಿಕರ ಒಂದು ಸೇವೆ ಮಾಡತಕ್ಕಂಥ ಅವಕಾಶಗಳು ಮುಂದಿನ ದಿನಗಳಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋ ಆಸೆ ಆಗಿದೆ. ಭಾಳ ಸಂತೋಷ ನೋಡಿ, ಯಾವಾಗಲೂ ಅಧಿಕಾರ ಅಂತಸ್ತು ಆಸ್ತಿ ಹಣ ಇವೆಲ್ಲವೂ ಕೂಡ ನಮಗೆ ಆ ದೈವ ಕೃಪೆ. ಎಲ್ರಿಗೂ ಅಧಿಕಾರ, ಎಲ್ರಿಗೂ ಆಸ್ತಿ ಹಣ ಅದು ಸಿಗಲ್ಲ. ಆ ದೈವ ಅನುಗ್ರಹ ಇರಬೇಕು, ನಮಗೆ ಇಲ್ಲಿ ಆಶೀರ್ವಾದ ಇರಬೇಕು. ಇವೆಲ್ಲವೂ ಇದ್ದಾಗೆ ನಮ್ಗೆ ಏನಾದರೂ ಇಂಥ ಪದವಿ ಸಿಗಬೇಕಾದ್ರೆ, ಈಗ ನಾವೆಲ್ಲರೂ ಶಾಸಕರಾಗಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ನಮ್ಮ ಜೊತೆಯಲ್ಲೇ ಮಂತ್ರಿ ಆಗಿದ್ದರು ಸುಶಾಂತ ರೆಡ್ಡಿಯವರು. ಇದೆಲ್ಲ ನೀವು ಕೊಟ್ಟಂತ ಅಧಿಕಾರ. ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಪ್ರಜೆಗಳಾಗಿ ನಿಮ್ಮಿಂದ ನಾವು ಪ್ರತಿನಿಧಿಗಳಾಗಿ ಇವತ್ತು ಮಂತ್ರಿಗಳಾಗಿ ನಾವು ಆಶೀರ್ವಾಗಿದ್ದೇವೆ. ನೀವೇ ನಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಕೊಟ್ಟಿದ್ದೀರಾ, ನಾಳೆ ಚುನಾವಣೆ ಬಂದಾಗ ನೀವು ಬೇಡಪ್ಪ ಅಂದರೆ ನಮ್ಮ ಇಲ್ಲಿಂದ ಇಳಿಸಿ ಮನೆಗೆ ಕಳಿಸೋದು ನೀವೇ, ಈ ಚೇರ್ ಮೇಲೆ ಕೂತಿರಿಸಿರೋದು ಅದೇ ಇಲ್ಲ. ಇದನ್ನು ಒಪ್ಪಿದ್ರೆ ಒಪ್ಕೊಳ್ಳಲ್ಲ. ನೀವು ಕೊಟ್ಟಂತಹ ಅಧಿಕಾರ, ನೀವು ಕೊಟ್ಟಂತಹ ಕಟ್ಟುವಂತಹ ತೆರಿಗೆ ಹಣ ಇವೆರಡರಿಂದ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ. ನಿಮ್ಮದೇ ಹಣ, ನೀವು ಕೊಟ್ಟಂತಹ ಅಧಿಕಾರ ಇವೆರಡರಿಂದ ನಾವು ಈ ಸರ್ಕಾರದಲ್ಲಿ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೇ ವೇಳೆ ಶಾಸಕ ಶಿವಶಂಕರ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಲ್ಲಿ ಹಿಂದಿನ ಹಾಗೂ ಈಗಿನ ಸರ್ಕಾರಗಳು ಸಕಾರಾತ್ಮಕವಾಗಿ ಸ್ಪಂದಿಸಿವೆ. ಮುಂದಿನ ಶೈಕ್ಷಣಿಕ ಸಾಲಿಗೆ ಉನ್ನತ ಪದವಿ ಶಿಕ್ಷಣಕ್ಕೆ ಅನುಮತಿಯನ್ನು ಈಗಾಗಲೇ ಕೋರಲಾಗಿದ್ದು, ಸಚಿವರು ಸರ್ಕಾರದಿಂದ ಅನುಮೋದನೆಯನ್ನು ಕೊಡಿಸಬೇಕು ಅಂತ ಮನವಿ ಮಾಡಿದರು. ಹೆಚ್ಚಿನ ಸಹಿಸಿದಂತೆ ಇಲ್ಲಿ ಮಧ್ಯಾಹ್ನ ಮಂತ್ರಿಗಳು ಮತ್ತು ಇಸ್ರೋ ಚೇರ್ಮನ್ ಅವರು ಸೋಮನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದು ಅಂತಾರಾಷ್ಟ್ರೀಯ ನಡೆಸಬೇಕು ಅಂತ ಒಂದು ಚಿಂತನೆ ಇದೆ. ಅದಕ್ಕೆ ಈಗಾಗಲೇ ಸರ್ಕಾರ ಮುಂದೆ
ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಶಿವಣ್ಣ, ನಗರಸಭೆ ಅಧ್ಯಕ್ಷ ರೂಪಾ ನಾಗರಾಜು, ತಹಸೀಲ್ದಾರ್ ಶ್ರೀನಿವಾಸ್, ಬಿಇಒ ಶ್ರೀನಿವಾಸಮೂರ್ತಿ, ಇಒ ಹರೀಶ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಘ ಟಿವಿ, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಮೈದಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸರ್ಕಾರಿ ಉಪಕರಣಾಗಾರ ತರಬೇತಿ ಕೇಂದ್ರ ಸಂಕೀರ್ಣ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಭೂಸ್ವಾಧೀನಪಡಿಸಿಕೊಂಡಿರುವುದನ್ನು ವಿರೋಧಿಸಿ ದೇವನಹಳ್ಳಿ ಸರ್ಕಾರಿ ಕಾಲೇಜು ಮೈದಾನದ ಆವರಣದಲ್ಲಿ ನಡೆಯುತ್ತಿದ್ದ ತರಬೇತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಯೊಬ್ಬ ಮನುಷ್ಯನು ಸಮಸ್ಯೆಗೆ ಒಂದು ಪರಿಹಾರ ಕೊಡತಕ್ಕಂಥದ್ದು ಯಾವುದೇ ಸರ್ಕಾರಗಳು ಯಾವುದೇ ಜನಪ್ರತಿನಿಧಿಗಳಿಗೆ ಪರಿಹಾರ ಕೊಡಬೇಕು. ನಾವು ಸರ್ಕಾರ ಅಂತ ನೇಮಕ ಮಾಡಿರೋದು ನೀವು. ಜನಪರವಾದಂಥ ಆಡಳಿತ, ಜನಪರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಸರ್ಕಾರಗಳು ಮಾಡಿದ್ದೀರಾ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಅರಿತು ನಾವು ಕೆಲಸ ಮಾಡ್ತೇವೆ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡಬೇಡಿ. ಈಗ ನಮ್ಮ ತಾಲೂಕಿನಲ್ಲಿ ಕೂಡ ಈಗಾಗಲೇ ಕೇಳಿದ್ವಿ, 1250 ಎಕರೆ ತಾವರೆಕೆರೆ ಗಂಗಾಪುರ ಮಾರ್ಕೆಟ್ನಲ್ಲಿ ಆ ಭಾಗದಲ್ಲಿ ಕೂಡ ಈಗಾಗಲೇ ಅಕ್ವಿಜಿಷನ್ ಮಾಡಲಿಕ್ಕೆ 4-1 ನೋಟಿಫಿಕೇಶನ್ ಅಂತ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದೊಡ್ಡ ಪ್ರಮಾಣವಾಗಿ ಒಂದೇ ಓಬಳಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಅಕ್ವಿಜಿಷನ್ನು ಆಗಿರ್ತಕ್ಕಂಥದ್ದು ನಿಮಗೆ ನೋವಿದೆ. ನಾವಿಲ್ಲ ಅಂತ ಹೇಳಿಲ್ಲ, ರೀತಿ ಪರಿಹಾರ ಕಂಡುಕೊಳ್ಬೇಕು. ಅದು ನಿಮಗೂ ಕೂಡ ಅನ್ಯಾಯ ಆದ ರೀತಿಯಲ್ಲಿ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳೋ ಹಂತದಲ್ಲಿ ಇದೆ. ಅದನ್ನು ನಮ್ಮ ಇಬ್ಬರು ಕೂಡ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ನಾನು ಕೂಡ ಅದೇ ಮಾತನ್ನು ಕೂಡ. ಇನ್ನು ಇದೇ ವೇಳೆ ಪೊಲೀಸರು ಮತ್ತು ರೈತರ ನಡುವಿನ ಮಾತಿನ ಜಟಾಪಟಿ ನಡೆಯಿತು. ಇನ್ನು ಕೈಗಾರಿಕಾ ಪ್ರದೇಶಕ್ಕೂ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆ ಒಂದೆಡೆಯಾದರೆ, ಮತ್ತೊಂದೆಡೆ ಸಚಿವ ಅಶ್ವಥ್ ನಾರಾಯಣ ಎಂಟಿಬಿ ನಾಗರಾಜ್ ನೂತನವಾಗಿ ನಿರ್ಮಿಸುತ್ತಿರುವ ಸರ್ಕಾರಿ ಉಪಕರಣಾಗಾರ ತರಬೇತಿ ಕೇಂದ್ರ ಸಂಕೀರ್ಣ ಉದ್ಘಾಟನೆಯನ್ನು ನೆರವೇರಿಸಿದರು. ನೀವು ರೈತರು, ನಾವು ರೈತರಾಗಿ ಇವತ್ತು ರಾಜಕಾರಣಿಗಳಾಗಿ ಇವತ್ತು ನೀವೇ ನಮ್ಮನ್ನ ನೇಮಕ ಮಾಡಿರ್ತಕ್ಕಂಥ ರಾಜಕಾರಣಿಗಳು ನಾವು. ಅರ್ಥ ಆಯ್ತಾ? ಇರಲಿ, ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಮಸ್ಯೆಗೆ ಒಂದು ಪರಿಹಾರ ಕೊಡತಕ್ಕಂಥದ್ದು ಯಾವುದೇ ಸರ್ಕಾರಗಳು ಯಾವುದೇ ಜನಪ್ರತಿನಿಧಿಗಳಿಗೆ ಪರಿಹಾರ ಕೊಡಬೇಕು. ನಾವು ಸರ್ಕಾರ ಅಂತ ನೇಮಕ ಮಾಡಿರೋದು ನೀವು. ಜನಪರವಾದಂಥ ಆಡಳಿತ, ಜನಪರವಾದಂಥ
ಅಭಿವೃದ್ಧಿ ಮಾಡಲಿಕ್ಕೆ ನೀವು ಸರ್ಕಾರಗಳು ಮಾಡಿದ್ದೀರಾ? ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಅರಿತು ನಾವು ಕೆಲಸ ಮಾಡ್ತೇವೆ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡಬೇಡಿ. ಈಗ ನಮ್ಮ ತಾಲೂಕಿನಲ್ಲಿ ಕೂಡ ಈಗಾಗಲೇ ಕೆ ಡಿ ಬಿ 1250 ಎಕರೆ ತಾವರೆಕೆರೆ ಗಂಗಾಪುರ ಮಾರ್ಕೆಟ್ನಲ್ಲಿ ಆ ಭಾಗದಲ್ಲಿ ಕೂಡ ಈಗಾಗಲೇ ಅಕ್ವಿಜಿಷನ್ ಮಾಡಲಿಕ್ಕೆ 4-1 ನೋಟಿಫಿಕೇಶನ್ ಅಂತ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದೊಡ್ಡ ಪ್ರಮಾಣವಾಗಿ ಒಂದೇ ಓಬಳಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಅಕ್ವಿಜಿಷನ್ನು ಆಗಿರ್ತಕ್ಕಂಥದ್ದು ನಿಮಗೆ ನೋವಿದೆ, ನಾವಿಲ್ಲ ಅಂತ ಹೇಳಿಲ್ಲ. ಆ ರೀತಿ ಪರಿಹಾರ ಕಂಡುಕೊಳ್ಬೇಕು. ಅದು ನಿಮಗೂ ಕೂಡ ಅನ್ಯಾಯ ಆದ ರೀತಿಯಲ್ಲಿ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳೋ ಹಂತದಲ್ಲಿ ಇದೆ. ಅದನ್ನು ನಮ್ಮ ಇಬ್ಬರು ಕೂಡ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ನಾನು ಕೂಡ ಅದೇ ಮಾತನ್ನು ಕೂಡ. ಇನ್ನು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ನಗರಕ್ಕಿಂತ ಅತಿ ಹೆಚ್ಚು ವೇಗವಾಗಿ ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ವಿಶ್ವ ದರ್ಜೆಯ ಕಾರ್ಖಾನೆಗಳು ಸ್ಥಾಪನೆಯಾಗ್ತಾ ಇದ್ದು ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ಉನ್ನತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ದೇವನಹಳ್ಳಿಯಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕಟ್ಟಡ ಹಾಗೂ ಚನ್ನರಾಯಪಟ್ಟಣದಲ್ಲಿ ನೂತನ ತರಬೇತಿ ಕೇಂದ್ರ ಸಂಕೀರ್ಣದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇವನಹಳ್ಳಿ ಸಮೀಪ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದರಿಂದ ಅನೇಕ ಕಂಪನಿಗಳು ಪ್ರಾರಂಭವಾಗಿವೆ. ಅಂತಹ ಕಂಪನಿಗಳಲ್ಲಿ ಸ್ಥಳೀಯರು ಉದ್ಯೋಗ ಪಡೆಯಬೇಕಾದರೆ ಅವರಿಗೆ ಉತ್ತಮ ಶಿಕ್ಷಣ ಹಾಗೂ ತರಬೇತಿ ನೀಡುವ ಉದ್ದೇಶದಿಂದ ಚನ್ನರಾಯಪಟ್ಟಣದಲ್ಲಿ 47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ಇದರ ನಿರ್ವಹಣೆಯನ್ನು GTTC ಸಂಸ್ಥೆ ನೋಡಿಕೊಳ್ಳಲಿದೆ. ಈ ಸಂಸ್ಥೆಯಿಂದ ಪ್ರತಿ ವರ್ಷ 750 ವಿದ್ಯಾರ್ಥಿಗಳಿಗೆ ತರಬೇತಿ ಹಾಗೂ ಉದ್ಯೋಗ ಸಿಗಲಿದೆ ಎಂದರು. ಮೇಂಟೆನೆನ್ಸ್ ಆಗುವುದು ಬಹಳ ಮುಖ್ಯವಾಗಿದೆ. ಒಟ್ಟು 2.25 ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಕ್ರಮವು ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂತಹದ್ದಿದೆ. ಹಾಗೆ ಇದರ ಜೊತೆಯಲ್ಲೇ ನಮ್ಮ ಬೈಯಪ್ಪ ಸಂಸ್ಥೆಯವರು 1 ಕೋಟಿ ಹಣವನ್ನು ಕೊಟ್ಟಿರೋದಕ್ಕೆ ಈ ಕಟ್ಟಡದ ಲೋಕಾರ್ಪಣೆ, ಇದರ ಜೊತೆಯಲ್ಲೇ ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ನೂತನವಾಗಿ ನಮ್ಮ ದೇವನಹಳ್ಳಿಯಲ್ಲಿ ಇವತ್ತು ಸ್ಥಾಪನೆ ಮಾಡುವಂಥದ್ದಾಗ್ತಿದೆ. ಅದರ ಶಂಕುಸ್ಥಾಪನೆಯ ಕಾರ್ಯಕ್ರಮ ಇವತ್ತು ಜರುಗ್ತಿದೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲೂ ನಮ್ಮ ದೇವನಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಿರುವಂಥದ್ದಿದೆ. ಈ ಅಭಿವೃದ್ಧಿಯ ಮೂಲಕ ಇವತ್ತೇನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಾರಂಭ ಆಗಿ ಇಲ್ಲಿ ಸಾಕಷ್ಟು ಜಮೀನುಗಳನ್ನು ಕಳ್ಕೊಳ್ಳುವಂಥದ್ದು ಪ್ರಾರಂಭ ಆಗಿದೆ. ಇದರ ಜೊತೆಯಲ್ಲೇ ಎಲ್ಲಿ ಏರ್ಪೋರ್ಟ್ ಬರುತ್ತೋ ಅಲ್ಲಿ ಬೆಳವಣಿಗೆ ಅಭಿವೃದ್ಧಿ ಭಾಳಷ್ಟು ಆಗುವಂಥದ್ದಿದೆ. ಇವತ್ತು ಅಭಿವೃದ್ಧಿ ಬೇಕು ಬೇಕು ಅನ್ನೋಂಥ ಬಯಸುವಂಥದ್ದು ತುಂಬ ಭಾಗವೂ ಇದೆ. ಆ ದಿಕ್ಕಲ್ಲಿ ಇವತ್ತು ದೇವನಹಳ್ಳಿನಲ್ಲಿ ಆ ನೋವನ್ನು ಯಾರು ಅನುಭವಿಸ್ತಿದ್ದಾರೆ? ಹೆಚ್ಚು ಜಮೀನು ಕಳ್ಕೊಂಡವರು. ಇವತ್ತು ಆ ಜಮೀನು ಕಳ್ಕೊಂಡಿರೋದಕ್ಕೆ ವ್ಯವಸಾಯ ಮಾಡಿ ಬಾಳನ್ನು ಬದುಕುತ್ತಿದ್ರು, ಜೀವನ ನಡೆಸ್ತಿದ್ರು. ಬೇರೆ ರೀತಿಯಾದಂಥ ಉದ್ಯಮಿಗಳಲ್ಲಿ ಉದ್ಯಮಗಳಲ್ಲಿ ಕೆಲಸವನ್ನು ಪಡಿಬೇಕಂದ್ರೆ ಕೌಶಲ್ಯತೆ ಬೇಕು, ಶಿಕ್ಷಣ ಬೇಕು, ಗುಣಮಟ್ಟದ ಶಿಕ್ಷಣ ಬೇಕು. ಅದಕ್ಕೆ ಪರ್ಯಾಯದಂಥ ವ್ಯವಸ್ಥೆಗಳು ಸ್ಥಾಪನೆ ಆಗಬೇಕಿತ್ತು. ಇದೆಲ್ಲ ಒಂದು ಕಡೆ ಇಂಥ ಪರ್ಯಾಯವಾದಂಥ ವ್ಯವಸ್ಥೆಗಳು ಸ್ಥಾಪನೆ ಆಗದ ಕಾರಣ ಸಾವಿರಾರು ಎಕರೆಗಳನ್ನು ಕಳ್ಕೊಂಡಂಥ ನಮ್ಮ ರೈತ ಬಂಧುಗಳಿಗೆ ಬದುಕನ್ನು ಕಟ್ಕೊಡ್ಲಿಕ್ಕೆ ಅವಕಾಶಗಳನ್ನು ಸಹ ಮಾಡ್ಕೊಡುವಂಥದ್ದಾಗಬೇಕು. ಇವತ್ತು ಈ ದಿಕ್ಕಲ್ಲಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಮ್ಮ ಸರ್ಕಾರದಲ್ಲಿ ಇವನ್ನೆಲ್ಲ ಆಲೋಚನೆ ಮಾಡಿದಾಗ ಇವತ್ತು ಭಾಳಷ್ಟು ಇಂಡಸ್ಟ್ರಿಗಳು ಬರ್ತಿದೆ ದೇವನಹಳ್ಳಿನಲ್ಲಿ. ಹೈಟೆಕ್ ಇಂಡಸ್ಟ್ರಿಗಳು, ಭಾಳಷ್ಟು ವಿಶ್ವ ದರ್ಜೆಯ ಸಂಸ್ಥೆಗಳು ಇಲ್ಲಿ ಬರ್ತಿರೋಂಥವೆಲ್ಲ ವಿಶ್ವ ದರ್ಜೆಯ ಸಂಸ್ಥೆಗಳು. ಇದು ಏರೋಸ್ಪೇಸ್. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಜನ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ 6,000 ಎಕರೆ ಜಮೀನನ್ನು ಎಕರೆಗೆ 6-7 ಲಕ್ಷ ನೀಡಿ ಖರೀದಿ ಮಾಡಿದ್ದಾರೆ. ಇದರಿಂದ ರೈತರು ಜಮೀನು ಕಳೆದುಕೊಂಡು ಹಣವನ್ನು ಖರ್ಚು ಮಾಡಿ ಗುಡಿಸಲುಗಳಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅಶ್ವಥನಾರಾಯಣ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶ, ಈ ಕಡೆ ಬೆಂಗಳೂರು ಅಲ್ಲ ಅಥವಾ ಈ ಕಡೆ ಹಳ್ಳಿ ಪ್ರದೇಶನೂ ಅಲ್ಲ, ಎರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿದ್ದು ಇಲ್ಲಿ ಯಾವ ರೀತಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಆ ಉದ್ಯಮ ಸ್ಥಾಪನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿಯನ್ನು ರೂಢಿಸಿಕೊಡಬೇಕು, ಇದರ ಬಗ್ಗೆ ಬಹಳ ಚಿಂತನೆಯನ್ನು ಮಾಡಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ಇತಿಹಾಸದಲ್ಲೇ
ವಿಶೇಷವಾದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆ ಕಾಲೇಜನ್ನು ಒದಗಿಸ್ಕೊಟ್ಟು ಆ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಆಶಾಕಿರಣವಾಗಿ ಇವತ್ತು ಅಶ್ವಂತ್ ನಾರಾಯಣ್ ಸರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಆದರೆ ಈ ತಾಲೂಕಿನ ಸಮಸ್ತ ಸಮಸ್ಯೆಗಳನ್ನು ನಾನು ಸಚಿವರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿ ಈ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಕುಂಠಿತ ಆಗಿದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಮತ್ತು ದುಡಿಮೆದಾರರಿಗೆ ಯಾವ ರೀತಿ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ, ಮತ್ತು ಜಮೀನು ಕಳ್ಕೊಂಡಂಥ ರೈತರು ಇವತ್ತು ಯಾವ ರೀತಿ ಬೀದಿ ಪಾಲಾಗಿದ್ದಾರೆ ಅನ್ನೋದನ್ನು ನಾನು ಸನ್ಮಾನ್ಯ ಸಚಿವರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ರೂಪುರೇಷೆಗೊಂಡಾಗ ಸುಮಾರು 6,000 ಎಕರೆಗಳಲ್ಲಿ ಕೇವಲ 6-7 ಲಕ್ಷ ರೂಪಾಯಿಗಳಿಗೆ ರೈತರಿಂದ ತಗೊಂಡಂಥ ಜಮೀನು ಇವತ್ತು ಆ ಕುಟುಂಬಗಳು ಭಾಳ ಸಂಕಷ್ಟದಲ್ಲಿವೆ. ಅವ್ರಿಗೆ ಇವತ್ತು ಗುಡಿಸಲು ಮನೆಗಳಲ್ಲೇ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಯಲ್ಲಿ ಈಗಾಗಲೇ ಬಟರಮಾರಿನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಜಮೀನನ್ನು ರೈತರಿಂದ 1,200 ಎಕರೆನ ವಶಪಡಿಸಿಕೊಂಡು ಅಂದಾಜು ಅದು ಕೂಡ ರೈತರಿಗೆ ಇವತ್ತು ಮಾರಾಟ ಮಾಡಿ ಇವತ್ತು ರೈತರ ಪರಿಸ್ಥಿತಿ ಭಾಳ ಶೋಚನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಪೌರಾಡಳಿತ, ಸಣ್ಣ ಕೈಗಾರಿಕೆ, ಸಾರ್ವಜನಿಕ ವಲಯ ಉದ್ಯಮ ಸಚಿವ ಎನ್ ನಾಗರಾಜ್ ಮಾತನಾಡಿ, ಈ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸುತ್ತೇವೆ. ಅಶ್ವಥ ನಾರಾಯಣ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಐಟಿ ಬಿಟಿ ವ್ಯಾಪಕವಾಗಿ ಬೆಳೆಯುತ್ತಿದೆ. ಚನ್ನರಾಯಪಟ್ಟಣ ಒಂದೇ ಹೋಬಳಿಯಲ್ಲಿ 7,000 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಈ ಭಾಗದ ರೈತರಿಗೆ ಅನ್ಯಾಯವಾಗದಂತೆ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುತ್ತೇವೆ. ವಿಮಾನ ನಿಲ್ದಾಣವಿರುವುದರಿಂದ ಎಲ್ಲ ಕಂಪನಿಯವರು ದೇವನಹಳ್ಳಿಯ ಸುತ್ತಮುತ್ತ ಜಾಗ ಕೇಳುತ್ತಾರೆ ಎಂದರು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣವಾಗಿ ನಮ್ಮ ಮುಖ್ಯಮಂತ್ರಿಗಳು, ಕೈಗಾರಿಕಾ ಮಂತ್ರಿಗಳು, ಅವತ್ತು ನಮ್ಮ ಇವರು ಕೂಡ ಇದ್ದರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಉದ್ಯಮಿಯಾಗೂ ಉದ್ಯೋಗ ನೀಡಿದರು. ಅಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ ಅಂತ ನಾರಾಯಣ ಸ್ವಾಮಿ ಅವರು ಈ ಒಂದು ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ಇವತ್ತು ಸಚಿವರು ಅಶ್ವಥ್ ನಾರಾಯಣ್ ಅವರು ಕೂಡ ಈ ಶಿಕ್ಷಣ ಮತ್ತು ಈ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ವಿಜ್ಞಾನದ ಬಗ್ಗೆ ಐಟಿ ಬಿಟಿ ಬಗ್ಗೆ ಅವರೇ ಎಲ್ಲ ಖಾತೆಗಳು ಮಂತ್ರಿ ಆಗಿದ್ದಾರೆ. ಅದರೆಲ್ಲರ ಬಗ್ಗೆ ಭಾಳ ಸವಿಸ್ತಾರವಾಗಿ ಈ ಸಭೆಯ ಗಮನವನ್ನು ಕೂಡ ಅವರು ಸೆಳೆದಿದ್ದಾರೆ. ಭಾಳ ಕ್ರಿಯಾಶೀಲತೆಯಿಂದ ಅವರು ಈ ಇಲಾಖೆಗಳು ವಹಿಸಿಕೊಂಡು ಜವಾಬ್ದಾರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಭಾಳ ಸಂತೋಷ. ಮತ್ತು ನಾರಾಯಣ ಸ್ವಾಮಿದು ಭಾಳ ಮುಖ್ಯವಾಗಿ ಇಷ್ಟೇ, 7,000 ಎಕರೆ ಏನು ಅಕ್ಯುಜೇಷನ್ ಕೈಯಲ್ಲಿ ಮಾಡಿದೆ ಅದನ್ನು ಕೈಯಲ್ಲಿ ಮಾಡಿರ್ತಕ್ಕಂಥ ಅಕ್ಯುಜೇಷನ್ನು ಅದಕ್ಕೇನಾದರೂ ಕಡಿಮೆ ಮಾಡಬೇಕೋ ಅಥವಾ ಕೈ ಬಿಡಬೇಕೋ ನಮ್ಮ ಮನವಿನೂ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ, ಈಗ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಜೊತೆಯಲ್ಲಿ. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ಪುರಸಭೆ ಅಧ್ಯಕ್ಷೆ ಗೋಪಮ್ಮ, ಉಪಾಧ್ಯಕ್ಷೆ ಗೀತಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಶಿವಶಂಕರಪ್ಪ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ, ಅಮುಕ್ ಟಿವಿ. ಅರಸೀಕೆರೆಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಇಂದು ಶಿವಾಲಯ, ಶ್ರೀ ಭವಾನಿ ಶಂಕರ ದೇವಾಲಯ, 3 ಕಳಸಮಠ ಮತ್ತು ಶ್ರೀ ಕೆಂಗಲ್ ಸಿದ್ದೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ಹಾಗೂ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಾಟು ಮಾಡಲಾಗಿತ್ತು. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನವಾಗಿದ್ದು ಸುಮಾರು 3,000 ವರ್ಷದ ಇತಿಹಾಸ ಹೊಂದಿರುವಂತಹ ದೇವಾಲಯ ಇದೆ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ಹಾಗೂ ಬಂದಂತಹ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಹೇಳ್ತೀನಿ.
ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅರಸೀಕೆರೆಯಲ್ಲಿ ವಯಸ್ಕರ ನಿರ್ಮಿತ ಶಿವಾಲಯ ಚಂದ್ರಮೌಳೇಶ್ವರ ದೇವರ ಸನ್ನಿಧಾನ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಶಿವಾಲಯ. ಪ್ರತಿ ವರ್ಷವೂ ಮಹಾಶಿವರಾತ್ರಿಯಂದು ತುಂಬ ವಿಜೃಂಭಣೆಯಿಂದ ಮಹಾರುದ್ರಾಭಿಷೇಕ, ಮಹಾಮಂಗಳಾರತಿ, ಸಂಜೆ ಸರ್ವ ಭಕ್ತರಿಗೂ ಸಹ ಪ್ರಸಾದ ವಿನಿಯೋಗವಿರುತ್ತದೆ. ಎಲ್ಲ ತಾಲೂಕಿನ ಜನತೆ ಬಂದು ಶ್ರೀಯವರ ಆಶೀರ್ವಾದವನ್ನು ಬೇಡುತ್ತಾ, ಅವರ ಆಶೀರ್ವಾದವನ್ನು ಪಡೆದು ಜಾಗರಣೆಯನ್ನು ಮಾಡಿ ತುಂಬ ಪುನೀತರಾಗ್ತಾರೆ. ಅದೇ ರೀತಿ ಹೊಯ್ಸಳರು ಈ ಭಾಗದಲ್ಲಿ ಈ ಅರಸೀಕೆರೆ ಕ್ಷೇತ್ರಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರುವಂಥದ್ದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ. ಅದೇ ರೀತಿ ಇನ್ನು ಹೆಚ್ಚಿನ ಒಂದು ಈ ದೇವಸ್ಥಾನದ ಅಭಿವೃದ್ಧಿಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಪುರಾತತ್ವ ಇಲಾಖೆಯವರು ಹೆಚ್ಚಿನ ರೀತಿಯ ಸ್ಪಂದನೆಯನ್ನು ಕೊಟ್ಟು ಇಂತಹ ಮಾನ್ಯುಮೆಂಟ್ಸ್, ವರ್ಲ್ಡ್ ಮಾನ್ಯುಮೆಂಟ್ಸ್ ಅಂತ ಏನು ಕರೀತಾರೆ ಪುರಾತತ್ವ ಇಲಾಖೆಯ, ನಮ್ಮ ಪುರಾತನ ದೇವಾಲಯಗಳನ್ನ ಸಂರಕ್ಷಿಸಬೇಕು ಹಾಗೂ ಅದರ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ವಿಶೇಷವಾಗಿ ಈಶ್ವರನಲ್ಲಿ ಭವಾನಿಶಂಕರನಲ್ಲಿ ರುದ್ರಾಭಿಷೇಕವನ್ನು ಬೆಳಗ್ಗೆ ಮಾಡಿಕೊಂಡಿದ್ವಿ. ಈಗ 3 ಗಂಟೆಗೆ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ಉಂಟಾಗುತ್ತೆ. ಅದಾದ ಮೇಲೆ ಮತ್ತೆ 10 ಗಂಟೆಗೆ ಜಾವ ಪೂಜೆ, ಮೊದಲನೇ ಜಾವ 4 ಗಂಟೆಗೆ ಶುರುವಾಗುತ್ತೆ, ಆಮೇಲೆ 10 ಗಂಟೆಗೊಂದು ಮತ್ತು 12 ಗಂಟೆಗೊಂದು ಮತ್ತು 4 ಗಂಟೆಗೆ ಈ ರೀತಿಯಲ್ಲಿ ಜಾವ ಪೂಜೆ, 4 ಜಾವಕ್ಕೂ ಪೂಜೆ ಆಗುತ್ತೆ. ಪವನ ಶಂಕರನಿಗೆ ಅತ್ಯಂತ ವಿಶೇಷವಾಗಿ ರುದ್ರಾಭಿಷೇಕ ಆಗ್ತದೆ. ಅದಾದಮೇಲೆ ನಾಳೆ ದಿವಸ ಫುಲ್ಲು ದರ್ಶನವಾಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ಈ ರುದ್ರಾಭಿಷೇಕವನ್ನು ಭಕ್ತಜನರು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಬ್ರಾಹ್ಮಣ ಸಮಾಜದವರು ಅದಕ್ಕೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ತಾವುಗಳು ಎಲ್ಲ ಕೂಡ ಅದಕ್ಕೆ ಭಾಗವಹಿಸಬೇಕು ಅಂತ ಕೇಳಿ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.